ಹಾಯ್, ನಮಸ್ಕಾರ ಎಲ್ರಿಗೂ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಇವಾಗ ಗುಬ್ಬಿಚೂರು ಮೊಟ್ಟೆ ಹತ್ರ ಇದ್ದೀನಿ. ಗುಬ್ಬಿಚೂರು ಮೊಟ್ಟೆ ಮಡಿಕೇರಿ ಹತ್ರ ದೊಡ್ಡ ಟರ್ನ್. ಒಂಥರ ಮಡಿಕೇರಿ ಕ್ಲೈಮೇಟ್ ನೋಡಿದ್ರೆ ಮಿಸ್ಟಿ ಆಗಿ ಕ್ಲೌಡಿ ಆಗಿದೆ, ಮಳೆ ಬರೋ ಹಾಗಿದೆ. ಬೆಳಗ್ಗೆ ಬೆಳಗ್ಗೆನೆ ಮಳೆ ಬರೋ ಒಂದು ವಾತಾವರಣ ಸೃಷ್ಟಿ ಆಗ್ಕೊಂಡಿದೆ. ಅಂತೂ ವೆಹಿಕಲ್ ಮಳೆ ವೆಹಿಕಲ್ ಹೆಂಗೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಗಾಡಿಗಳು ಇರ್ತಿದ್ದೆ ಇಲ್ಲಿ. ಇವತ್ತು ಬೆಳಗ್ಗೆ ಗಾಡಿಗಳಿಲ್ಲ, ಬಂದವರು ಎಲ್ಲ ಊರಿಗೆ ಹೋದ್ರೆ ಅಂದ್ಕೋತೀನಿ. ಇವತ್ತು ಭಾನುವಾರ ಬೇರೆ ಗೊತ್ತಿಲ್ಲ, ನೋಡ್ಬೇಕಿನ್ನು. ಇನ್ನೊಂದು 10 ಗಂಟೆ ಆದಮೇಲೆ ಗೊತ್ತಾಗ್ತದೆ ಅಂತ. ಬಾಗಮಂಡ್ಲ ರೋಡ್ ಅಂತೂ ಫುಲ್ ಆಗಿತ್ತು, ಕ್ರಾಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆಚೆ ಈಚೆ ಕ್ರಾಸ್ ಮಾಡಬೇಕಾದ್ರೆ ಇನ್ನೂ ಒಂದು 1.5 ಗಂಟೆ ತೊಗೊಂಡಿತ್ತು. ಆ್ಯಂಡ್ ಮುಂದೆ ನೋಡಿ ನಮ್ಮದೊಂದು ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ಕಾಣ್ತಾ ದೂರದಲ್ಲಿ. ಇನ್ನೊಂದು ಎಲ್ಲ ಟೂರಿಸ್ಟ್ಗಳಿಗೆ ಹೇಳೋದು ಇಷ್ಟೇ, ಇಲ್ಲಿ ಬಂದು ಈ ಜಾಗದಲ್ಲಿ ನಿಲ್ಲಿಸ್ಬೇಡಿ, ಪಾರ್ಕ್ ಮಾಡಬೇಡಿ. ಯಾಕಂದರೆ ಇದು ಸೇಫ್ ಪ್ಲೇಸ್ ಅಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಕಾಣ್ತದೆ ಅಂತ ಹೇಳ್ಬಿಟ್ಟು ಬಂದು ಇಟ್ಕೊಂಡು ಫೋಟೋ ತೆಗೆದೆ. ಕೆಳಗಡೆ ದೊಡ್ಡ ಪ್ರಪಾತ ಇದೆ. ಇಲ್ಲೊಂದು ಲಾರಿ ಏನಾಗಿದೆ ಅಂತ ಏನಾಗಿದೆ, ಒಂದು ಪಿಕಪ್ ಟ್ರಕ್ಕು ಚರಂಡಿಗೆ ಹೋಗಿದೆ ಹೇಳ್ತಾ ಇದ್ದಾರೆ. ಹೇಳಿಲ್ಲ, ಆಲ್ ದ ಬೆಸ್ಟ್ ಬ್ರೋ. ಹೇಳ್ತಾ ಇದ್ದಲ್ಲ ಅಲ್ಲಿ ವ್ಯೂ ಪಾಯಿಂಟ್, ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬೇಡಿ. ನಿಲ್ಲಿಸಿ ನಿಮ್ಮ ಜೀವಕ್ಕೆ ಕುತ್ತುಕಾರ ತಂದ್ಕೋಬೇಡಿ. ಯಾಕಂದರೆ ಅದು ಸೇಫ್ ಇಲ್ಲ. ಕೆಳಗೆ ಪ್ರಪಾತ ಇದೆ, ನಿಂತ್ಕೊಂಡು ತೆಗಿತೀರಾ, ಉಚ್ಚಾಟ ಆಡ್ತೀರಾ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ನೀವೇ ಹೊಣೆ ಆಗಿಬಿಡ್ತೀರ. ದಯಮಾಡಿ ಅಲ್ಲಿ ನಿಲ್ಲಿಸ್ಬೇಡಿ. ನಿಮ್ಮ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಿಲ್ಲಿಸಕ್ಕೆ ಅಂತ ಒಂದು ಪ್ಲೇಸಸ್ ಇದೆ, ಅಲ್ಲೋಗಿ ನಿಂತ್ಕೊಂಡು ಅಲ್ಲಿ ಇದು ಮಾಡಿ. ಮಡಿಕೇರಿ ಅದು ಸೇಫ್ ಪಾಯಿಂಟ್ ಅಲ್ಲ. ನಾನು ಈಗ ಬಂದು ಕುರ್ತಿಕ್ ಹತ್ರ ಬಂದೆ. ಹಾಗೆ ಅದು ಅಲ್ಲಿ ಅಲ್ಲಿ ಅದು ಆ್ಯಕ್ಚುಲಿ ಹಿಂದೆ ಕಡೆ ಒಂದು ಸ್ಟೇ ಇತ್ತಲ್ಲ, ಅದು 2018 ಪ್ರಳಯ ಆದಾಗ ಕೊಚ್ಕೊಂಡು ಹೋಗಿತ್ತು, ಅರ್ಧ ಒಡೆದೋಗಿತ್ತು ಮೇಲಿಂದ ನೀರು ಬಂದು. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ಇದೇ ಪ್ಲೇಸಲ್ಲಿ ಒಂದು ರೋಡ್ ಕಟ್ಟಾಗಿತ್ತು, ಇದೆಲ್ಲ ರೀಕನ್ಸ್ಟ್ರಕ್ಷನ್ ಆಗಿತ್ತು. ಮೇಲಿಂದೆಲ್ಲ ಮಂಡು ಬಂದು ಕೆಳಗೆ ಕೊಚ್ಕೊಂಡು ಹೋಗಿತ್ತು, ರೀಕನ್ಸ್ಟ್ರಕ್ಷನ್ ಆಗಿದೆ, ಕಟ್ಟೆ ಎಲ್ಲ ಕಟ್ಟಿ. ಹಂಗೆ ಮುಂದೆ ಹೋಗಿ ಇಲ್ಲಿ ನೋಡಿ, ಇನ್ನೊಂದು ದೊಡ್ಡದೊಂದು ಹೋಟ್ಲ್ ಆಗಿತ್ತು, ಆಕ್ಸಿ ರಿಚ್ ಅಂತ. ನಾನು ಇವತ್ತು ಸೀದಾ ಹೋಗ್ತಿದ್ದೇನೆ ಕಟ್ಟಿಗೆರೆ ರೋಡ್ ಮೇಲೆ ಹೋಗೋಣ ಅಂತ ನನ್ನ ಪ್ಲಾನ್ ಇದೆ. ಕಟ್ಟಿಗೆರೆ ರೋಡು ಅಂದರೆ ನಾವು ಮಂಗಳೂರು ಅಲ್ಲಿ ಕಟ್ಟಿಗೆರೆ ಆಗಿ ಬಾಗಮಂಡ್ಲ ತಿರುಗುತ್ತಿಲ್ಲ, ಆ ಜಂಕ್ಷನ್ ತೋರಿಸ್ಕೊಂಡು ಹೋಗ್ತೇನೆ. ಪ್ಲೇಸು ಸ್ವಲ್ಪ ಈ ಜಂಕ್ಷನಲ್ಲಿ ತಿರುಗಿಬಿಟ್ಟು ಹೋಗ್ತಿತ್ತಲ್ಲ, ಆಚೆ ತಿರುಗಿ ನೋಡು. ನಾವಿವಾಗ ತಾಳ್ತು ಮನೆಯಲ್ಲಿದ್ದೇವೆ, ತಾಳ್ತು ಮನೆ ನೇತಾಜಿ ಭವನ ಹತ್ರ. ಇನ್ನೊಂದೇನು ಅಂತ ಹೇಳಿದ್ರೆ ಆ ರೋಡಲ್ಲಿ ನಾನು ಓಡಾಡೋ ಸುಮಾರು ವರ್ಷಗಳಾಗೋಯ್ತು, ನೋಡಿ ಹೆಂಗೆ ಬರ್ತಿದ್ದಾರೆ ಅಂತ. ಅವಾಗ ಅಷ್ಟೇ ಹೇಳಿದೆ ಗಾಡಿಗಳು ಕಡಿಮೆ ಇದೆ ಅಂತ, ನೋಡಿದೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಈಗ ಇಲ್ಲಿ ಓಡಾಡೋದು ತುಂಬ ಕಷ್ಟ ಇದೆ ಇರೋಳಲ್ಲಿ. ಇನ್ನೊಂದೇನು ಅಂತ ಹೇಳಿದ್ರೆ ಈ ರೋಡಲ್ಲಿ ಟ್ರಾಫಿಕ್ ರೂಲ್ಸ್ಗಿಂತ ಉಂಟಲ್ಲ ರ್ಯಾಶ್ ಡ್ರೈವಿಂಗೇ ಜಾಸ್ತಿ ಆಗ್ತದೆ. ಟರ್ನ್ಗಳಲ್ಲಿ ಎಲ್ಲಿ ತಿರುಗಿರುತ್ತೆ ಅಲ್ಲಿ ಸೈಡ್ ಹೊಡಿಲಿಕ್ಕೆ ಬರುತ್ತೆ, ಯಾಕಂದರೆ ಗಾಡಿ ಸ್ಲೋ ಮಾಡ್ತೀವಿ, ಹಿಂದೆ ಇರೋನು ಬಂದು ಸೈಡ್ ಹೊಡಿತಾನೆ. ಅದು ಆ್ಯಕ್ಚುಲಿ ತುಂಬ ಡೇಂಜರ್ ಮಾತ್ರ ಇದೆ, ಮುಂದೊಂದು ಗಾಡಿ ಫಾಸ್ಟಾಗಿ ಬಂತು ಅಂತಂದ್ರೆ ಅಷ್ಟೇ. ಇಲ್ಲೊಂದು ಮಡಿಕೇರಿ ಮಿಸ್ಟಿ ಹೋಮ್ ಸ್ಟೇ ಅಂತಿದೆ. ನಾವು ಇದೊಂದು ರೋಡ್ ಚಂದ, ಇಲ್ಲಿ ಮಾತ್ರ ಯಾರೊಬ್ರು ವಿಡಿಯೋ ತೆಗಿತಿದ್ದಾರೆ, ರೀಲ್ಸ್ ಮಾಡ್ತಿದ್ರೆ ಮ್ಯಾಮ್, ರೀಲ್ಸ್ ಮಾಡೋಕ್ಕೋಸ್ಕರ ವಿಡಿಯೋ ತೆಗಿತಾರೆ ಅನ್ಸುತ್ತೆ, ಟೂರಿಸ್ಟ್ ಅನ್ಸುತ್ತೆ. ರೋಡ್ ಸೈಡಲ್ಲಿ ನಿಂತ್ಕೊಳ್ತೀನಿ, ನಾನು ಅವಾಗಲೇ ಹೇಳ್ದಿಲ್ಲ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಫಸ್ಟ್ ಅಂತ.
ಸ್ಪೀಡಲ್ಲಿ ತೆಗಿಬೇಡ, ಯಾಕಂದ್ರೆ ಇದು ಹೈವೇ, ಯಾವ ಸ್ಪೀಡಲ್ಲಿ ಇರುತ್ತೆ ಗಾಡಿ ಅಂತ ಹೇಳಕ್ಕಾಗ, ಬ್ರೇಕ್ ಹೊಡೆದು ಕಂಟ್ರೋಲು ಸಿಗಲ್ಲ ಒಂದೊಂದ್ಸತಿ. ಆದಷ್ಟು ಬಂದವರು ಟೂರಿಸ್ಟ್ಗಳು ಯಾರು ಬರ್ತಿರೋ ಅವರು ಸ್ವಲ್ಪ ಸೇಫ್ಟಿಯನ್ನು, ನಿಮ್ಮ ಸೇಫ್ಟಿ ಮೆಜರ್ಸ್ ಅನ್ನು ನೀವು ತಗೊಳ್ಳಿ. ಸುಮಾರು ಹೋಮ್ ಸ್ಟೇಗಳಾಗಿದೆ ಇಲ್ಲಿ, ಇದರೊಳಗೆ ರೋಡೊಳಗೆ ಒಂದು ಕಾಲಲ್ಲಿ ಒಂದು ಸ್ಟೇ ಅಲ್ಲ, ನರ ಪೀಳೆ ಇರ್ತಾರಲ್ಲ ಇಲ್ಲಿ 15 ವರ್ಷ 15-20 ವರ್ಷ ಹಿಂದೆ ಸುಮಾರು ಮನೆಗಳಾಗಿದೆ. ಈ ರೋಡಲ್ಲಿ ತುಂಬ ರೇರ್ ಆದರೆ ಆ್ಯಕ್ಚುಲಿ ಹೇಳಬೇಕಂತಲ್ಲ, ನಮ್ಮ ಭಾಗಮಂಡ್ಲ ಮಡಿಕೇರಿ ರೋಡಲ್ಲಿ ಓಡಾಡೋ ವೆಹಿಕಲ್ಲು ಇಲ್ಲಿ ಓಡಾಡಲ್ಲ. ನಾನು ಎಷ್ಟೋ ಸತಿ ಓಡಾಡಿದ್ದೀನಿ ಮಂಗಳೂರಿಗೆ, ಸುಳ್ಯಕ್ಕೆ, ಸುತ್ತೂರಿಗೆಲ್ಲ ಹೋಗಿದ್ದೀನಿ ಇದೇ ರೋಡಲ್ಲಿ, ನನಗೆ ಎಲ್ಲೋ ಒಂದೊಂದು ಗಾಡಿಗಳು ಸಿಗುತ್ತೆ. ಒಂದು ಕಡಿಮೆ ಅಂತ ಅಂದರೆ ಡಿಸ್ಟೆನ್ಸ್ ಬಿಟ್ಟಿನ ಒಂದು ವೆಹಿಕಲ್ ಇನ್ನೊಂದು ವೆಹಿಕಲ್ ಕಡಿಮೆ ಅಂತ ಅಂದರೆ 1 ಕಿಲೋಮೀಟ್ರ್ ಮತ್ತೆ 1 ಕಿಲೋಮೀಟ್ರ್ ಒಂದು ವೆಹಿಕಲ್ ನನ್ನ ಫಾಸ್ಟಲ್ಲಿ ಹೋದರೆ 1 ಕಿಲೋಮೀಟ್ರ್ ಒಂದು ವೆಹಿಕಲ್ನ ಸಹ ಓವರ್ಟೇಕ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಬಿಟ್ಟು ಒಟ್ಟೊಟ್ಟಿಗೆ ವೆಹಿಕಲ್ಗಳು ತುಂಬ ಕಡಿಮೆ ಈ ರೋಡಲ್ಲಿ. ಬಟ್ ನಮ್ಮ ಆಗಮಂಡ ಮಡಿಕೇರಿ ರೋಡಲ್ಲಂತೂ ದೇವರೇ ಹೇಳೋದು ಬೇಡ, ಹಂಗೆ ಬರ್ತವೆ ಗಾಡಿಗಳು ಮೈ ಮೇಲೆ ಬರ್ತವೆ, ಬಸ್ಗಳೇ ಬರ್ತವೆ, ಕಂಟ್ರೋಲ್ ಇಲ್ಲ ಅಲ್ಲಿ. ಎರಡು ಮೂರು ಕಡೆ ಹಂಪ್ಸ್ ಹಾಕ್ಬಿಟ್ರೆ ಅಂತೂ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ಕೋತೀನಿ ಆ ರೋಡಲ್ಲಿ. ಇಲ್ಲೂ ಅಷ್ಟೇ, ಇಲ್ಲೇನೋ ಒಂದು ಆಗಿದೆ ಎಲ್ಲೋ ಗೇಟ್ ಅಂತ. ತಿರ್ಗೋ ಈಗ ಇದು ತಿರುಗಿದ ಜಂಕ್ಷನ್ಗೆ ಹೋಗಿ ಬಾಗಮಂಡ್ಲ ರೋಡ್ ತಿರುಗುತ್ತೆ, ಬಾಗಮಂಡ್ಲ ನಾಗಪುಕ್ಕಲ್ ರೋಡ್ ಜಂಕ್ಷನ್. ಈ ಜಂಕ್ಷನಿಂದ ನಿಮಗೆ ಅಲ್ಲಿ ಇನ್ನೊಂದು ಜಂಕ್ಷನ್ಗೆ ಮಿನಿಮಮ್ ಅಂದರೆ ಒಂದು 5 ಕಿಲೋಮೀಟ್ರ್ ಬರುತ್ತೆ, 5 ಕಿಲೋಮೀಟ್ರ್ ದೂರ ಹೋಗಬೇಕು. ಮತ್ತೆ ಅಲ್ಲಿಂದ ನೀವು ರೈಟ್ ತೊಗೊಂಡ್ರೆ ಬಾಗಮಂಡ್ಲಕ್ಕೆ ಹೋಗ್ತೀರ. ಅಲ್ಲಿಂದ ಬೆಟಗೇರಿ ಹತ್ರ ಒಂದು ಇನ್ನೊಂದು ಜಂಕ್ಷನ್ ಸಿಗುತ್ತೆ, ಅಲ್ಲಿ ಬಂದು ರೈಟಿಗೆ ಹೋದರೆ ಬಾಗಮಂಡ್ಲ, ಲೆಫ್ಟಿಗೆ ಹೋದರೆ ನಾಪಕ. ಈ ರೋಡು ಆ್ಯಕ್ಚುಲಿ ನಾವು ಚಿಕ್ಕದಲ್ಲಿರ್ಬೇಕಾದ್ರೆ ಚಿಕ್ಕ ರೋಡು, ಬ್ರಿಟಿಷರು ಕಾಲದ ರೋಡ್ ಇತ್ತು. ಬಟ್ ಒಂದು ಹೇಳ್ತೀನಿ, ಆ ರೋಡಲ್ಲಿ ಒಂದೇ ಒಂದು ಗುಂಡಿ ಆಗಲಿ ಇದಾಗಲಿ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿರೋ ರೋಡ್. ಇದು ಇತ್ತೀಚೆಗೆ ಒಂದು 6 ವರ್ಷ ಹಿಂದೆ ಕನ್ಸ್ಟ್ರಕ್ಷನ್ ಆಗಿದ್ದು, ಅದನ್ನೆಲ್ಲ ಕಿತ್ತು ತೆಗೆದು ಹೊಸದಾಗಿ ಮಾಡಿದ್ದಾರೆ ಈ ರೋಡ್ನ. ಬಟ್ ಆ ರೋಡ್ ಅಂತೆಲ್ಲ ಒಂಥರ ಈ ಜಲ್ಲಿಕಲ್ಲೆಲ್ಲ ಇದೆಲ್ಲ, ಈ ಕಲ್ಲುಗಳನ್ನ ಜೋಡಿಸಿಬಿಟ್ಟು ಚಿಕ್ಕ 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 ಚಿಕ್ಕದಾಗಿ ಜೋಡಿಸಿ ಮಾಡಿದಂಥ ಒಂದು ರೋಡ್ ಥರ ಇತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಇದು ಹೋಗಿ ಈ ರೋಡ್ ಪನ್ಯಕ್ಕೆ ಹೋಗಿ ಜಾಯ್ನ್ ಆಗುತ್ತೆ. ಪನ್ಯದಲ್ಲಿ ಒಂದು ಕಾಲದಲ್ಲಿ ರಾಜ ಮಹಾರಾಜರು ಆಳಿದಂಥ ಅರಮನೆ ಇತ್ತು, ಒಂದು 50 ವರ್ಷದಿಂದ ಅದು ನಶಿಸಿ ಹೋಗಿದೆ ಈಗ, ಅಲ್ಲಿ ಅರಮನೆ ಕಾಣಲ್ಲ. ಇನ್ನೊಂದು ಹೇಳಬೇಕಂದ್ರೆ ಅವರ ಫ್ಯಾಮಿಲಿಗಳೇ ಇಲ್ಲ ಅಲ್ಲಿ, ಫ್ಯಾಮಿಲಿಯವರೇ ಇಲ್ಲ, ಫ್ಯಾಮಿಲಿಯವರೆಲ್ಲ ಎಲ್ಲನೂ ಮಾರಿ ಊರೇ ಬಿಟ್ಟು ಹೋದರು. ನಮಗಂತೂ ಆ ಪುಣ್ಯ ಸಿಗಲಿಲ್ಲ ಅರಮನೆ ನೋಡಲಿಕ್ಕೆ. ನಮ್ಮ ಅಜ್ಜ ಅವರೆಲ್ಲ ಹೋಗ್ತಿದ್ರಂತೆ ಅಲ್ಲಿಗೆ ಅರಮನೆಗೆ, ರಾಜರು ಅವರೊಂಥರ ಸ್ನೇಹಿತರಾಗಿದ್ದರು. ಅದು ಇದು ಇನ್ನೊಂದು ಕೆಲಸ ಆಗಬೇಕಂದ್ರೆ ಇಲ್ಲಿಗೆ ಬರೋದು, ಅವ್ರ ಮನೆ ಅಲ್ಲಿ ಅರಮನೆಗೆ ಹೋಗಿ ಇದು ಮಾಡ್ಕೊಳೋದೆಲ್ಲ ಇತ್ತಂತೆ ಒಂದು ಟೈಮಲ್ಲಿ. ಇವಾಗ ಅರಮನೆನೂ ಇಲ್ಲ. ಇನ್ನೊಂದು, ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅರಮನೆ ಬಗ್ಗೆ ನಮ್ಗೆ ಮಾತ್ರ ಗೊತ್ತಿತ್ತು ಅಂದ್ಕೊಂಡಿದ್ದೆ. ಬಟ್ ನನ್ನ ಸ್ಕೂಲಲ್ಲಿ ನಮ್ಮ ಸರ್ಗೆ, ಹಿಸ್ಟ್ರಿ ಸರ್ಗೆ ಪನ್ಯ ಅರಮನೆ ಅಂತ ಹೇಳ್ತಾರೆ ಅಂದರೆ ನಂಗೆ ಶಾಕ್ ಆಯಿತು. ಬಟ್ ಅದು ಖುಷಿ ಆಯಿತು ನನಗೆ ಅವತ್ತು. ಏನಂದ್ರೆ ನಮ್ಮೂರ ಬಗ್ಗೆ ಹೇಳ್ತಾರಲ್ಲಪ್ಪ ಇವರು ಹಿಸ್ಟ್ರಿ ಸರ್ ಅಂತ ಹೇಳ್ಬಿಟ್ಟು, ಪಾಠ ಜೊತೆ ನಮಗೆ ಲೋಕಲ್ ಹಿಸ್ಟ್ರಿನೂ ಹೇಳ್ಕೊಡ್ತಾ ಇದ್ರು. ಅದು ತುಂಬ ಖುಷಿ ಆಯಿತು ಅಂತೂ. ಅವಾಗ ನಾನು ಆ್ಯಕ್ಚುಲಿ ಅರಮನೆ ಹತ್ರ ಹೋಗ್ಲಿಕ್ಕೆ ಕಾರಣನೇ 2014 ಅವ್ರ ಕಡೆಯವ್ರು ಬಂದಿದ್ರು, ಅವ್ರಿಗೆ ಏನೋ ಸಮಸ್ಯೆ ಆಗ್ತಿತ್ತಂತೆ, ಹಾಗೆ ಅವ್ರ ಜೊತೆ ಹೋಗಿದ್ದೆ. ಹೋದಾಗ ಅವ್ರು ತೋರಿಸಿದ್ರು ಇಂತಲ್ಲಿ, ಬಟ್ ಅದು ಫೌಂಡೇಶನು ಇಲ್ಲ, ಹಂಗಾಗಿದೆ ಯಾಕಂದರೆ ಅವ್ರು ಸೇಲ್ ಆಗಿ ಸೊ ಇದು ಜಾಗ ಮಾರಿ ಆಗಿದೆ, ಅದರ ಓನರ್ ಅದನ್ನು ತೋಟ ಮಾಡಿದ್ದಾರೆ ಈಗ. ಸುಮ್ಮನೆ ಏನು ಸಿಗಲ್ಲ ಮತ್ತೆ ಅಲ್ಲೊಂದು 2-3 ರೆಸಾರ್ಟ್ಗಳಾಗಿದೆ
ಬಂದು ಇಲ್ಲೊಂದು ಸ್ಕೂಲ್ ಬರುತ್ತೆ, ಹರ್ಮಂದಿರ್ ಸ್ಕೂಲ್ ಅಂತ. ಒಳಗೆ ಹೋಗ್ಬೇಕಿದ್ರೆ ಅಕ್ಕೂಡ ಸ್ಟೇಟ್ಗೆ ಹೋಗುವಂತ ದಾರಿ, ಇಲ್ಲೇ ಹೋಗುವಂತೀವಿ. ಬಟ್ ನೈಸರ್ಗಿಕ ವಾತಾವರಣದಲ್ಲಿ ಒಂದು ಸ್ಕೂಲ್ ಇದೆ ಅಂದ್ರೆ ಖುಷಿ ಆಗುತ್ತೆ. ಬಟ್ ಅದು ತುಂಬ ಇಂಟೀರಿಯರ್ ಆಯ್ತು. ಇಲ್ಲಿ ಮರ್ಕರ ಗೋಲ್ಡ್ ಎಸ್ಟೇಟ್ ಅಂತೇಳಿ, ಇದು ಕಾಫಿ ಮ್ಯೂಸಿಯಂ ಮತ್ತೆ ಎಸ್ಟೇಟ್ ವಿಸಿಟ್ ಕೊಡ್ತಾರೆ ಅಲ್ಲಿ. ರೇಟ್ ಬಗ್ಗೆ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ಯಾರು ಕಮೆಂಟ್ ಹಾಕಕ್ ಹೋಗ್ಬೇಡಿ, ಕೇಳಲಿಕ್ಕೆ ಹೋಗ್ಬೇಡಿ. ನಾನು ಹೋಗಿಲ್ಲ ಇಲ್ಲಿ, ಇನ್ನೊಂದು ಯಾವ್ದಾರು ಒಂದಿನ ಹೋದಾಗ ನಾನು ಹೇಳ್ತೇನೆ. ಇಲ್ಲೊಂದು ಪುಟ್ಟ ಕೊಲ್ಲಿ ಇದೆ, ಟರ್ನ್ ಅಲ್ಲಿ ನೀರು ಬರ್ತಾ ಇರುತ್ತೆ. ಈ ರೋಡಲ್ಲಿ ಅನ್ಸುತ್ತೆ ರಾಜ ಮಹಾರಾಜರೆಲ್ಲ ಅವ್ರದ್ದು ಎತ್ತಿನ ಗಾಡಿ ಆಗ್ಬೋದು, ಕುದುರೆ ಗಾಡಿ ಆಗ್ಬೋದು ಇಲ್ಲಿ ಓಡಾಡ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಆ ರೋಡು ಅಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ರೋಡೇ ಆಗಿರುತ್ತೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ರೋಡಲ್ಲಿ ತುಂಬ ಘಾಟಿಲ್ಲ, ಸಣ್ಣ ಘಾಟ್ಗಳಿರ್ಬೋದು, ಆಡ್ಕೊಂಡು ಹೋಗ್ಬಿಡ್ತಾರೆ, ಸೈಕಲಲ್ಲಿ ಕೂಡ ಓಡಾಡ್ಕೊಂಡು ಹೋಗ್ಬೋದು. ಅದೇ ಆಚೆ ಇನ್ನೊಂದಲ್ಲಿ ಫುಲ್ ಘಾಟ್ ಅದು. ಇಲ್ಲೇ ಬಂದು ಇದೇ ರೋಡಲ್ಲಿ ವೃಂದಾವನ ಎಸ್ಟೇಟ್ ಹೋಗೋ ದಾರಿ ಇದೆ. ಆ ದಾರಿಯಲ್ಲಿ ಒಂದು ಟೈಮಲ್ಲಿ ರಾಜರ ಅರಮನೆಗೆ ಹೋಗೋ ದಾರಿ ಇತ್ತು. ಅಲ್ಲಿ ಬೋರ್ಡ್ ಹಾಕಿದ್ರೆ ಕಿಂಗ್ಸ್ ವಿಲೇಜ್ ಅಂತ ಹೇಳ್ಬಿಟ್ರು, ಯಾಕಂದ್ರೆ ಆ ಇದರ ಮೇಲೆ ಹಾಕಿರ್ಬೇಕನ್ಸುತ್ತೆ, ರಾಜರ ಗ್ರಾಮ ಅಂತ. ಏನು ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಒಂದು ಮರ ಮಿಲ್ಲು ಗೊತ್ತಿಲ್ಲ ವರ್ಕಿಂಗ್ ಇದೆ ಅಂತ. ಒಂದು ಟೈಮಲ್ಲಂತೂ ಫೇಮಸ್ ಆಗಿತ್ತು ಎಲ್ಲ ಹತ್ರ ಪತ್ರ ಎಲ್ಲ. ಏನಂತ ಹೇಳಿದ್ರೆ ಈ ಹಳೆ ಬಾಗಿಲು ಕಟ್ಟಳೆದು ಟರ್ನಿಂಗ್ ಮಾಡಬೇಕಂದ್ರೆ ಇಲ್ಲಿ ಕರ್ಕೊಬರ್ತಾರೆ. ಆ್ಯಂಡ್ ಇಲ್ಲಿ ಬಂದು ಎನ್ ಪಿ ವಿಲ್ಲ, ಇಲ್ಲಿ ಈ ರೋಡಲ್ಲಿ ನಿಮಗೆ ಸ್ಟೇಗಳು ತುಂಬ ಸಿಗ್ತದ. ಹೆಂಗಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಈ ರೋಡ್ ಅಷ್ಟು ಫುಲ್ ರೋಡ್ ಯಾವುದಿಲ್ಲ, ತುಂಬ ವೆಹಿಕಲ್ಸ್ ಓಡಾಡಲ್ಲ. ಮೊದಲನೇದಾಗಿ ಕೂಲ್ ಆಗಿರ್ತೀರ. ಮತ್ತೆ ಇಲ್ಲೊಂದು ಹೋಮ್ ಸ್ಟೇ ಇದೆ, ವುಡ್ಸ್ ಅಂತೇಳಿ, ಇದು ಚೆನ್ನಾಗಿದೆ. ಅಷ್ಟೇ ಪ್ರೈಸಿಂಗ್ ಯಾವುದು ಕೂಡ ಕೇಳಬೇಡಿ, ನಾನು ಹೇಳಿದ್ದೀನಿ ಯಾಕಂದ್ರೆ ನಾನು ಹೊರಗಿಂದನೇ ಇದು ನೋಡ್ಕೊಂಡು ಹೋಗಿದ್ದೀನಿ ಅಷ್ಟು, ಒಳಗೆ ಅಂತೂ ಹೋಗ್ಲಿಲ್ಲ. ನಿಮಗೆ ಕ್ಲಾಸ್ಮೇಟ್ ಫಸ್ಟ್ ಕ್ಲಾಸ್ಮೇಟ್ ಮಾತ್ರ ನಾನು ರೈಟ್ ಹೇಳ್ಬೋದು ಕಮೆಂಟ್ ಮಾಡಿದ್ರೆ, ಯಾಕಂದ್ರೆ ಅದರೊಳಗೆ ಹೋಗಿದ್ದೀನಿ. ಅವ್ರ ಪರಿಚಯನೂ ಇದೆ. ಇಲ್ಲೊಂದು ಹೋಮ್ ಸ್ಟೇ ಹಾಕಿ ರೆಡಿ ಆಯ್ತು. ಇದು ಉಡತ್ಮಟ್ಟಿಂದ ದಾರಿ ಮಾಡ್ಲಿಕ್ಕೆ ಹೊರಟ್ರಿ ಅವರು. ದಾರಿ ಮಾಡಬೇಕಾದ್ರೆ ಏನಾಯ್ತು, ಈ ವರ್ಷ ಜೋರು ಮಳೆಗೆಲ್ಲ ಜೋರ್ದು ಇಲ್ಲಿ ನೋಡಿ ಮಣ್ಣು ಬಂದು ಬಿದ್ದಿದೆ ಮೇಲಿಂದ. ಇದು ಹೇಗೆ ಅಂತ ಹೇಳಿದ್ರೆ ಈ ಗುಡ್ಡನ ಕಟ್ ಮಾಡಿಬಿಟ್ಟು ಸ್ಟೇ ಕಟ್ತಾ ಇದ್ದಾರೆ. ಬಟ್ ಇದಕ್ಕೆಲ್ಲಿ ಹಿಂಗೆ ಲೈಸೆನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಒಂದು ಮನೇನ ಕಟ್ಟಲಿಕ್ಕೆ ಕನ್ವರ್ಷನ್ಗೆ ಪಂಚಾಯತಿಲಿ ಹಿಂದೆ ಮುಂದೆ ನೋಡ್ತಾರ. ಇದಕ್ಕೆಲ್ಲ ಕನ್ವರ್ಷನ್ಗೆ ಹಿಂಗೆ ಕೊಟ್ಟರೋ ಗೊತ್ತಿಲ್ಲ, ಏನೋ ಸಿಂಗ್ ಮಾಡಿದ್ರೋ ಗೊತ್ತಾಗ್ತಿಲ್ಲ. ಆದರೆ ಅದು ಕನ್ಸ್ಟ್ರಕ್ಷನ್ ಆಗಿ ಏನಾದ್ರು ಇದಾದರೆ ಮೇಲೆಂದು ಜರ್ಕೋ ಬಂದರೆ ದೊಡ್ಡ ಅನಾಹುತ ಅಂತ ಒಂದು ಗ್ಯಾರಂಟಿ. ಯಾಕಂದರೆ ಉಳದ ಮಂಡೆ ಅಥವಾ ಜಲ ಕಣ್ಣಿದೆ, ಅಲ್ಲಿ ಜಲ ಉದ್ಭವ ಆಗುತ್ತೆ, ನೀರು ಬಂತಾ ಇರುತ್ತೆ ಮಳೆಗಾಲದಲ್ಲಿ. ಅಕಸ್ಮಾತ್ ಅದಕ್ಕೊಂದು ತಡೆ ಗೋಡೆ ಇಟ್ಟರೆ ಟೈಮ್ ಹಾಕ್ದಂಗೆ ಆಗುತ್ತೆ, ಅದು ತಳ್ಕೊಂಡು ಬಂದು ಎಲ್ಲ ಕಿಚ್ಚು ಕೊಚ್ಕೊಂಡು ಹೋಗುತ್ತೆ. ಅದನ್ನಾಗದಂತೂ ಅದಕ್ಕೆ ಅದನ್ನು ಸ್ಟಾಪ್ ಮಾಡೋದೇ ತುಂಬ ಒಳ್ಳೆಯದು, ಊರಿಗೂ ಒಳ್ಳೆಯದು ಎಲ್ರಿಗೂ ಒಳ್ಳೆಯದು. ಇನ್ಕಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ, ಹೋಗಿಲ್ಲ. ಇಷ್ಟೊತ್ತಾಗಿ ನೋಡಿ ಒಂದು ಗಾಡಿ ಸಿಕ್ತು. ಇದೆ ನೋಡಿ ರೋಡ್, ಅದರ ಮೇಲೆ ಒಂದು ಡಾಂಬರ್ ಹಾಕಿದ್ದಾರೆ, ಅದೆಲ್ಲ ಕಿತ್ಕೊಂಡು ಹೋಗಿದೆ. ಇಷ್ಟೇ ಅಗಲ ಆಯ್ತಿತ್ತು ಆ ರೋಡ್ ಅಷ್ಟೇ, ಈಗಿನ ಚಿಕ್ಕದಿತ್ತು ಅನ್ಸುತ್ತೆ. ಇದ್ರ ಮೇಲೆ ಡಾಂಬರ್ ಹಾಕಿದ್ದಾರೆ ಅವರು, ಅದಕ್ಕೆ ಹಿಂಗಾಗಿದೆ. ಅದು ಒಂದು ಪಳೆಯಳಿಕೆ ಏನು ಸಿಗ್ತಾ ಇಲ್ಲ ನಮಗೆ.
ಮಾಡಿ ಮಾಡಿ ಮಾಡ್ಬಿಟ್ಟೆ ಇಲ್ಲ ಹಂಗೆ ಆಗಲಿದೆ ಅನ್ಸುತ್ತೆ, ಕಾಣ್ತಾನೆ ಇಲ್ಲ ಇಲ್ಲಿ ರೋಡಲ್ಲಿ. ಬಟ್ ಈಗ ಬಸ್ಗಳೇ ಓಡಾಡೋದಂತ ರೋಡ್ ಆಗ್ಬಿಡ್ತಿದ್ರು ಒಂದು ಕಾಲದಲ್ಲಿ. ಈ ರೋಡಲ್ಲಿ ಹೋಗೋಷ್ಟು ಪ್ರೈವೇಟ್ ಬಸ್ ಹೋಗ್ತಾ ಇದ್ವಿ, ಯಾವುದ್ರಲ್ಲೂ ಅದರಲ್ಲೂ ಹೋಗ್ತಾ ಇರಲಿಲ್ಲ ಅಂತ. ಯಾಕಂದ್ರೆ ರೋಡ್ ಮತ್ತೆ ಆಗಿರೋದು, ಯಾವಾಗ ರೋಡ್ ಆಯಿತು ಹತ್ರ ಆಯಿತು ಬಸ್ಗಳೆಲ್ಲ ಹಚ್ಚುತ್ತಿದ್ವಿ. ಕೊರೋನಾ ಬಂದಮೇಲೆ ಅಂತೂ ಇಲ್ಲಿ ಜನನೇ ಆಗಲ್ಲ ಅಂತ ಹೇಳ್ಬಿಟ್ಟು, ಮನೆ ಸಂಖ್ಯೆ ಕಡಿಮೆ ಜನನೇ ಆಗಲ್ಲ ಅಂತ ಹೇಳ್ಬಿಟ್ಟು ಓಡಾಡದೆ ನಿಲ್ಲಿಸಿತ್ತು. ಇಲ್ಲಿ ಬಂದು ಜಾಯ್ನ್ ಆಯ್ತು ನೋಡಿ, ಬಾಗಮಂಡ್ಲ ರೋಡ್ಗೆ ಜಂಕ್ಷನ್ಗೆ. ಹಾಗೆ ನಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಪೋರ್ಟ್ ಮಾಡಿಲ್ವೋ ಅವರೆಲ್ಲ ಸಪೋರ್ಟ್ ಮಾಡಿ, ಹಾಕಿಂಗ ಲೈಕ್ ಅದ ಲೈಕ್ ಮಾಡಿ, ಡಿಸ್ಲೈಕ್ ಅದ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಗಿಲ್ಲ ಅಂತ. ಏನಾದರೂ ನಿಮ್ಗೆ ಗೊತ್ತಿದ್ರೆ ವಿಷಯ ಗೊತ್ತಿದ್ರೆ ರೋಡಲ್ಲಿ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.